78ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಮಂಗಳೂರಿನ ಜ್ಯೋತಿನಗರದ ಕೆಎಚ್ಪಿ ಲೇಔಟ್ನಲ್ಲಿ ಧ್ವಜಾರೋಹಣ ಆಚರಿಸಲಾಯಿತು. ಕೆಎಚ್ಪಿ ಲೇಔಟ್ನ ಮಾಲೀಕರ ಸಂಘದ ವತಿಯಿಂದ 78ನೇ ವರ್ಷದ ಸ್ವತಂತ್ರೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದು, ಧ್ವಜಾರೋಹಣ ನಡೆಸಿ ಸಿಹಿ ಹಂಚಿ 78ನೇ ಸ್ವತಂತ್ರೋತ್ಸವವನ್ನು ಸಂಭ್ರಮಿಸಲಾಯಿತು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಭಾಸ್ಕರ್ ಕೆ, ಕೆಎಚ್ಪಿ ಲೇಔಟ್ ಅಧ್ಯಕ್ಷರಾದ ಜನಾರ್ದನ್ ಬಾಬು, ಕೆಎಚ್ಪಿ ಲೇಔಟ್ನ ಮಾಲೀಕರ ಸಂಘದ ಸದಸ್ಯರಾದ ಜಗದೀಶ್, ರವಿ, ವಿಜಯ್, ಪ್ರಸಾದ್ ಸುವರ್ಣ ಹಾಗೂ ಸರ್ವ ಸದಸ್ಯರು ಹಾಜರಿದ್ದರು. ಈ ರಸ್ತೆ ಇರ್ಬೋದು, ಯು ಜಿ ಡಿ ಕಾರ್ಯಕ್ರಮ ಇರ್ಬೋದು, ಬೀದಿ ದೀಪ ಇರ್ಬೋದು, ಯಾವುದೇ ಕೆಲಸಗಳನ್ನು ಹೇಳಿದ್ರು ಸಹ ಅವರು ಭಾಳ ತುರ್ತ ಸಮಯಕ್ಕೆ ಅದನ್ನು ಸ್ಪಂದಿಸಿ ನಮಗೆ ಮಾಡಿಕೊಡ್ತಾ ಇದೆ ಅಂತ ನಮ್ಮ ನೆಚ್ಚಿನ ಕಾರ್ಪೊರೇಟರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀತರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಿಂದ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಸಹ ಅವುಗಳನ್ನು ಮುಗಿಸಿ ತುರ್ತ ಸಮಯಕ್ಕೆ ನಮಗೆ ಒದಗಿಸ್ತಾ ಇದ್ದಾರೆ. ಅವರ ಪರಿಚಯ ತಮಗೆಲ್ಲರಿಗೂ ಇದೆ. ಈಗ ನಾವು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ. ಕಾರ್ಯಕ್ರಮಗಳ ಪಟ್ಟಿಯನ್ನು ನಾನು ಈಗಾಗಲೇ ತಮಗೆ ತಿಳಿಸಿದ್ದೀವಿ. ಮೊದಲಿಗೆ ಮಹಾನಗರ ಪಾಲಿಕೆ ಸದಸ್ಯರಿಂದ ಈ ಭಾಗದ ಜನರ ಮುಖಾಂತರ ಈ ಒಂದು ಧ್ವಜಾರೋಹಣೆಯನ್ನು ಮಾಡಿ ನಂತರ ಸಂದೇಶವನ್ನು ನೀಡ್ತಾರೆ. ಅದಾದ ನಂತರ ನಮ್ಮ ಲೇಔಟಿನ ಮಹಿಳೆಯರೆಲ್ಲ ಸೇರಿ ಒಂದು ದೇಶಭಕ್ತಿ ಗೀತೆಯನ್ನು ಮಾಡಲಿಕ್ಕಿದ್ದಾರೆ. ನಂತರ ಸಿಹಿ ತಿಂಡಿ ವಿತರಣೆ, ಹಾಗೆ ಈ ಒಂದು ಕಾರ್ಯಕ್ರಮ ಮುಂದುವರಿಕೆಯಿರುತ್ತೆ. ಹಾಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಅಂತ ಶ್ರೀಯುತ ಭಾಸ್ಕರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಎಲ್ಲ ಲೇಔಟಿನ ಸದಸ್ಯರಿದ್ದೀರಿ, ಎಲ್ಲರೂ ಈ ಸಮಯಕ್ಕೆ ಬಂದು ಹಾಜರಿದ್ದೀರಿ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಿದೆ, ಯಾಕಂದರೆ ಇಷ್ಟು ಜನ ಸೇರ್ತಾರೋ ಇಲ್ಲೋ ಅಂತ ನಮಗೆ ಸ್ವಲ್ಪ ಡೌಟ್ ಇತ್ತು. ಮಳೆ ಬೇರೆ ಬರ್ತಾ ಇದೆ, ಆದರೂ ಪರವಾಗಿಲ್ಲ, ಎಲ್ಲರೂ ಇವತ್ತು ಬಂದಿದ್ದೀರಿ. ಇಷ್ಟು ಸಂಖ್ಯೆಯಲ್ಲಿ ಬಂದರೆ ನಮಗೆ ಭಾಳ ಖುಷಿ, ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಬರಬೇಕಾದ್ರೆ ಜನರು ಇರಬೇಕು, ನಿಮ್ಮ ಚಪ್ಪಾಳೆ ಇರಬೇಕು, ನಿಮ್ಮ ಪ್ರೋತ್ಸಾಹ ಇರಬೇಕು. ಹಾಗೆ ನಿಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಒಂದು ಮೆಸೇಜನ್ನು ಕಳಿಸಿದಾಗ ಸಾಕಷ್ಟು ಜನ ನಮಗೆ ರೆಸ್ಪಾನ್ಸನ್ನು ಮಾಡಿ ಎಲ್ಲರೂ ನಮಗೆ ಕೈ ಜೋಡಿಸಿದ್ದಾರೆ. ನಮ್ಮೆಲ್ಲರೂ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಿದ್ದೀವಿ. ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀತ ಜನಾರ್ದನ್ ಬಾಬುರವರು ತುರ್ತು ಕೆಲಸದ ನಿಮಿತ್ತ ಅವರ ಊರಿಗೆ ಹೋಗಿದ್ದಾರೆ. ಅವರ ಅಬ್ಸೆನ್ಸಲ್ಲಿ ನಾವು ಈ ಒಂದು ಪ್ರಾಗಾಸ್ಟಿಂಗ್ ಅನ್ನು ಮಾಡ್ತೇವೆ. ಅವರು ರಾಷ್ಟ್ರಗೀತೆ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ನೀಡುತ್ತಾ ಕೆಎಚ್ಪಿ ಲೇಔಟ್ನ ಸಂಘದ ವತಿಯಿಂದ ನಡೆಯುವಂಥ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ
ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತಿರುವ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಸದಸ್ಯರೇ, ಎಲ್ಲ ಆತ್ಮೀಯ ಪ್ರೀತಿಯ ಬಂಧುಗಳೇ, ಮತ್ತು ವಿಶೇಷವಾಗಿ ಇವತ್ತಿನ ದಿನ ದೇಶದ ಹುಟ್ಟುಹಬ್ಬ, ಇವತ್ತು ಎಲ್ಲರೂ ಭಾಳ ದೇಶದಲ್ಲಿ ಎಲ್ಲರೂ ಭಾಳ ವಿಜೃಂಭಣೆಯಿಂದ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುತ್ತಾರೆ. ಇವತ್ತು ನಮ್ಮ ಅನೇಕ ಹಿರಿಯರು ಅವರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ. ಅದರಲ್ಲಿ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ರವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಅದೇ ರೀತಿ ಜವಾಹರಲಾಲ್ ನೆಹರು, ಅನೇಕ ಮಾನ್ಯರು ಇವತ್ತು ಸ್ವಾತಂತ್ರ್ಯಕ್ಕಾಗಿ ಚಳವಳಿ ಮತ್ತು ಹೋರಾಟವನ್ನು ನಡೆಸಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅವರನ್ನು ಸ್ಮರಿಸುವುದು ಭಾಳ ಮುಖ್ಯ. ಅದರಿಂದ ಇವತ್ತು 1947ರಲ್ಲಿ ನಮ್ಮ ಜನಸಂಖ್ಯೆ 37 ಕೋಟಿ ಇತ್ತು, ಈಗ 147 ಕೋಟಿಗಿಂತಲೂ ಜಾಸ್ತಿ ಜನಸಂಖ್ಯೆ ಇದೆ. ಅದರಿಂದ ದೇಶ ಹಂತ ಹಂತವಾಗಿ ಅಭಿವೃದ್ಧಿಯಾಗಿ ಇವತ್ತು ನಾವು ಕೂಡ, ನಮ್ಮ ದೇಶ ಕೂಡ ಭಾಳಷ್ಟು ಮುಂಚೂಣಿಯಲ್ಲಿದೆ ಎಲ್ಲ ವಿಷಯದಲ್ಲೂ. ಅದರಿಂದ ಅದರ ತದನಂತರ ಪಂಚವಾರ್ಷಿಕ ಯೋಜನೆ ಮೂಲಕ ಅನೇಕ ಅಭಿವೃದ್ಧಿ ಕೆಲಸದ ಮೂಲಕ ನಮಗೆ ಪ್ರೇರಣೆ ಆಯಿತು. ಇವತ್ತು ಅನಕ್ಷರಸ್ಥರು ಜಾಸ್ತಿ ಆ ಸಮಯದಲ್ಲಿದ್ದು 7% ವಿದ್ಯಾವಂತರಿದ್ದರು. ಅದರಿಂದ ತದನಂತರ ನಾವು ಹಂತಹಂತವಾಗಿ ಆರೋಗ್ಯ, ಶಿಕ್ಷಣ, ಕೈಗಾರಿಕೆ ಎಲ್ಲ ವಿಷಯದಲ್ಲಿ ದೇಶ ಮುಂಚೂಣಿಯಲ್ಲಿ ಈಗ ಇದೆ. ಅದರಿಂದ ವಿಶೇಷವಾಗಿ ನಾವೆಲ್ಲರೂ ಒಂದಾಗಿ ನಮ್ಮ ದೇಶವನ್ನು 1ನೇ ಸ್ಥಾನಕ್ಕೆ ತರಲು ನಾವು ಪಣ ತೊಡಬೇಕು. ಎಲ್ಲರೂ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಸಹಬಾಳ್ವೆಯಿಂದ ನಾವು ಬಾಳ್ಬೇಕಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರಿಸಿ ತಮಗೆಲ್ಲರಿಗೂ ವಂದಿಸ್ತೇನೆ. ಮತ್ತು ವಿಶೇಷವಾಗಿ ಇಲ್ಲಿ UGDಯ ತಾವು ಬೇಡಿಕೆ ಇತ್ತು, ಆಯಿತು ಕೆಲಸ, ಇನ್ನು ಅಪ್ಲಿಕೇಶನ್ ಕೊಡ್ಬೋದು, ಅಪ್ಲಿಕೇಶನ್ ಕೊಟ್ಟು ಕನೆಕ್ಷನ್ ತೆಗೆದುಕೊಳ್ಬೋದು. ಮತ್ತು ಯಾರು ಆ ದಿವಸ ಕೆಳಗೆ ಒಂದು ಲೈಟಿನ ಬಗ್ಗೆ ಹೇಳಿದರು, ಅದು ಸಹ ಮಾಡಿಕೊಟ್ಟಿದ್ದೀನಿ. ಕೆಲಸ ಎಲ್ಲ ಏನಾದರೂ ಇದ್ದರೆ ತಾವು ತಿಳಿಸಬೇಕು. ಇವತ್ತು ಸ್ವಲ್ಪ ಸಮಯದ ಅಭಾವ ಇದೆ, ಇನ್ನು ಬೇಕಾದರೆ ಬರ್ತೇನೆ ನಾನು. ಏನಾದರೂ ಸಮಸ್ಯೆ ಇದ್ದರೆ ತಮ್ಮ ಪರಿಹಾರಿಸಲು ನಾನು ಸದಾ ತಮ್ಮ ಜೊತೆ ಇದ್ದೇನೆ ಎಂದು ಹೇಳುತ್ತಾ, ಇನ್ನೂ ಕೂಡ ಅದೇ ಏನಾದರೂ ಕೆಲಸ ಇನ್ನು ಬಾಕಿ ಇಲ್ಲ, ಅದೇ ಏನೋ ಕಟ್ಟಿಂಗ್ ಇರ್ಬೋದು ಅಷ್ಟೇ. ಅದರಿಂದ ಎಲ್ರಿಗೂ ಮೊದಲೊಮ್ಮೆ ವಂದಿಸ್ತೇನೆ. ಆಗ ಬಲಿದಾನ ಮಾಡಿದಂತಹ ನಾಯಕರುಗಳನ್ನು ನೆನೆಸಿ ಈ ಒಂದು ಅರ್ಥಪೂರ್ಣವಾದ ಒಂದು ಸಮಾರಂಭಕ್ಕೆ ಅವರು ಸಂದೇಶವನ್ನು ನೀಡಿದರೆ, ಅವರಿಗೆ ನಮ್ಮೆಲ್ಲರ ಪರವಾಗಿ ಆಗುವ ಲೇಔಟಿನ ಸದಸ್ಯರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಾನು ಈಗಾಗಲೇ ಅವರಿಗೆ ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಪಾಪ ಅವರೇ ಹೇಳಿದ್ರು ನಮಗೆ UGD ಅರ್ಜೆಂಟ್ ಆಗಬೇಕಂತಿತ್ತು ಸರ್, ನಾನು ಕೇಳಬೇಕಂತಿದ್ದೆ, ನೀವೇ ಅದನ್ನು ಹೇಳಿದ್ರಿ. ದಯವಿಟ್ಟು ಅದು ಇಮ್ಮಿಡಿಯೇಟ್ ಈಗ ನಾವು ಅರ್ಜಿಗಳನ್ನು ಸಲ್ಲಿಸಿ ಅದನ್ನು ಪಡ್ಕೊಳ್ಬೋದಲ್ಲ ಸರ್? ಸರಿ, ಅದೊಂದು ಮಾಡಿಕೊಡಿ ಸರ್. ಮತ್ತೆ ನಮ್ಮದೊಂದು ಸಣ್ಣ ಕೋರಿಕೆ, ಸಿಕ್ಕಾಪಟ್ಟೆ ಸೊಳ್ಳೆ ಇದೆ, ಒಂದ್ಸಾರಿ ಅವರು ಬಂದು ಒಂದು ಸ್ಪ್ರೇ ಮಾಡಿ ಹೋದ್ರೆ ನಮಗೆ ಅಲ್ಲ, ಈ ಹಿಂದೆ ಸ್ವಲ್ಪ ಇತ್ತು, ಅದೊಂದು ಮಾಡಿಕೊಟ್ರಾಯ್ತು. ಮತ್ತೆ ನಮ್ದು ಬಹುದಿನಗಳ ಬೇಡಿಕೆ ಇತ್ತು, ಆ ಕೆಳಗಡೆ ಹೋಗ್ಬೇಕಾದ್ರೆ ಲೈಟ್ ಇಲ್ಲ ಅಂತೇಳಿ, ಸೊ ಅದು ಬಹಳ ಅರ್ಜೆಂಟ್ ಆಗಿ ಅದನ್ನ ಕರೆದು ಮಾಡಿ ಇವತ್ತು ನಮ್ಗೆ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಳ್ಳೆ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೊಂದು ಮಾಡಿದ್ರೆ ಆಗ್ತಾ ಇದೆ, ಕಾಂಪೌಂಡ್ ಎಲ್ಲ ಮಾಡಿಸಿದೀರಾ, ಖುಷಿ ಇದೆ. ಇನ್ನೊಂದು ಅಗಲ ಒಂದಾದ್ರೆ ಎಲ್ಲರೂ ಅಲ್ಲಿ ವಾಕಿಂಗ್ ಗೀಕಿಂಗ್ ಮಾಡೋರು ಎಲ್ಲರಿಗೂ ಅನುಕೂಲ ಆಗ್ತದೆ ನಮ್ಮ ಗ್ರೌಂಡಿಗೆ ಅಂತ. ಅದು ನೀವು ಹೇಳಿದ್ರಲ್ಲ ಆಯ್ತಾ ಅಂತೇಳಿ ನಾವು ಆದ್ಮೇಲೆ ಮರ್ತ ಹೋಗಿರ್ತೀವಿ. ಸೊ ಅಷ್ಟು ಫಾಲೋಅಪ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸಿದ್ವಿ. ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸಿ ಡಿಸೋಸ್ ಅವರು ಆಚರಿಸ್ಕೊಳ್ತಾ ಇದ್ದಾರೆ, ಅವರಿಗೆ ನಾವೆಲ್ಲರೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಿದ್ದೀವಿ. ಮೇಡಮ್ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಒಳ್ಳೆ ಅವಕಾಶ, ಎಲ್ರಿಗೂ ಈ ಅವಕಾಶ ಸಿಗೋದಿಲ್ಲ. ನೀವು ಸ್ವಾತಂತ್ರ್ಯ ದಿನಾಚರಣೆಯ ಈ ದಿನ ಹುಟ್ಟಿ ಎಲ್ಲರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ, ದೇವರು ನಿಮಗೆ ಆಶೀರ್ವಾದ ನೀಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಅಲ್ಲ, ಅವರು ಸಂಜೆ ಮಧ್ಯಾಹ್ನಕ್ಕೆಲ್ಲ ರೆಡಿ ಇರ್ತಾರೆ ಸರ್, ಆ ಸಂದರ್ಭದಲ್ಲಿ
ಕರೀತಾರೆ ಸರ್, ತೊಂದರೆ ಇಲ್ಲ. ಹಾಗೆ ಇನ್ನೊಂದು ವಿಶೇಷತೆ ಇದೆ ಸರ್, ನಮ್ಮ ಪ್ರಸಾದ್ ಸುವರ್ಣ ಅವರ ಮಗಳು ಸಹ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಲತಿಕಾ ಅವರು ಬಂದಿದ್ದಾರೆ ಸರ್, ಲತಿಕಾ ಅವರು ಅಲ್ಲಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ತಲುಪಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಲತಿಕಾ ಅವರೇ, ನಿಮಗೆ ನಮ್ಮ ಈ ಒಂದು ಭಾಗದ ಸದಸ್ಯರಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಶೈಕ್ಷಣಿಕ ಜೀವನ ಹಾಗೂ ನಿಮ್ಮ ವೈಯಕ್ತಿಕ ಜೀವನ ಸುಖಮಯವಾಗಿರಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಈ ಒಂದು ಹುಟ್ಟುಹಬ್ಬ ಯಶಸ್ವಿಯಾಗಲಿ. ಪ್ರತಿ ವರ್ಷ ಈ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಆಚರಿಸ್ಕೊಳ್ಳೋದಕ್ಕೆ ಧನ್ಯವಾದಗಳು. ಹಾಗೆ ಈ ಒಂದು ಸಂದರ್ಭ ಬಹಳ ವಿಶೇಷತೆ. ಇವರ ನಂತರ ಯಾರಾದರೂ ಮಕ್ಕಳು ಅಥವಾ ಯಾರಾದರೂ ಸರಿ ನಮ್ಮ ಸಭಿಕರಲ್ಲಿ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಕುರಿತು ಮಾತನಾಡದಿದ್ದರೆ ದಯವಿಟ್ಟು ಬಂದು ವೇದಿಕೆ ಮುಂಭಾಗದಲ್ಲಿ ಒಂದೆರಡು ಮಾತಾಡಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಫಸ್ಟ್ ಆಫ್ ಆಲ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆನ್ ದಿಸ್ ಡೇ ಆಸ್ ವಿ ಆರ್ ಸೆಲೆಬ್ರೇಟಿಂಗ್ ದ ಇಂಡಿಪೆಂಡೆನ್ಸ್ ಆಫ್ ಅವರ್ ಕಂಟ್ರಿ, ಐ ಲೈಕ್ ಟು ರೇಸ್ ಸಮ್ ಕ್ವೆಶನ್ಸ್. ವಿ ಆಸ್ ದ ಯೂತ್ ಆಫ್ ಅವರ್ ಕಂಟ್ರಿ, ಡೋಂಟ್ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಇಂಡಿಯಾ? ಇಫ್ ವಿ ಟೇಕ್ ಜಸ್ಟ್ ಒನ್ ಡೇ ಔಟ್ ಆಫ್ ಅವರ್ ಬಿಸಿ ಶೆಡ್ಯೂಲ್ ಆ್ಯಂಡ್ ಮೇ ಬಿ ಯು ನಾಟ್ ಟ್ರೈ ಕ್ಲಿಯರಿಂಗ್ ಜಸ್ಟ್ ಅ ಸ್ಮಾಲ್ ಪೋರ್ಷನ್ ಆಫ್ ದಿಸ್ ಲೇ ಔಟ್, ಕ್ಲೀನಿಂಗ್ ದಿಸ್ ಪ್ಲೇಸ್ ಆ್ಯಂಡ್ ಮೇಕಿಂಗ್ ದಿಸ್ ಬ್ಯೂಟಿಫುಲ್, ಇಸ್ ಇಟ್ ಗೋನ್ ಮೇಕ್ ಅ ಲಾಟ್ ಆಫ್ ಚೇಂಜಸ್? Or if each one of us from each family plants just one tree, it's going to make this place much more beautiful and green. This little contribution that we give our society is going to shape the future of our country. Not much, but just how much we can do. So let us all, as the people of KHP Layout, take a pledge today to make as much contribution as we can to the society and make this place much better. So if there's any new ideas or opinions regarding this matter, you're free to share and we can all implement this together. I thank you all for giving me this opportunity to speak. Jai Hind. Buddhihi sarvatra jitatma vigata smuhaha naishtarma siddhiti paramam sanyasenadi gachati. Means those who intellect is unattached everywhere, who have mastered the mind and free from the desires by the practice of renunciation, attain the highest perfection of freedom in action. Bhagavad Gita 18.49 verse. Dhani asmi bharatatven, I'm blessed to be a bharatiya. Thank you. Very good. ಇಷ್ಟು ಜನ ನಮ್ಮ ದೇಶಭಕ್ತಿ ಗೀತೆಯನ್ನ ಹಾಡ್ಲಿಕ್ಕೆ ಬಂದಿದ್ದಾರೆ, ಬಹಳಷ್ಟು ತಯಾರಿಯನ್ನ ಮಾಡಿದ್ದಾರೆ. ಹಿಮಗಿರಿಯೇ ಕೇತನ ಗಂಗಾ ನದಿ ಚೇತನ, ಹಿಮಗಿರಿಯೇ ಕೇತನ ಗಂಗಾ ನದಿ ಚೇತನ, ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ, ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ, ಓ ತಾಯಿ ಭಾರತಿ ನಿನಗೇ ದೀಪದಾರತಿ, ಜಯ ಗೀತೆ ಹಾಡುವ ನಮ್ಮ ನಾಡ ದೇವಿಗೆ, ವಂದನೆಯ ಮಾಡುವ ಹೆತ್ತವತ್ತ ತಾಯಿಗೆ, ಜಯ ಗೀತೆ ಹಾಡುವ ನಮ್ಮ ನಾಡ ದೇವಿಗೆ, ವಂದನೆಯ ಮಾಡುವ ಹೆತ್ತವತ್ತ ತಾಯಿಗೆ, ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ, ಓ ತಾಯಿ ಭಾರತಿ ನಿನಗೆ ದೀಪದಾರತಿ, ಓ ತಾಯಿ ಭಾರತಿ ನಿನಗೆ ದೀಪದಾರತಿ, ಬಣ್ಣ ಯಾವುದಾದರೇನು ಭಾಷೆ ಯಾವುದಾದರೇನು, ಭಾರತೀಯರೆಲ್ಲ ಒಂದೇ ಅಖಂಡ ಭಾರತ ಒಂದೇ, ಬಣ್ಣ ಯಾವುದಾದರೇನು ಭಾಷೆ ಯಾವುದಾದರೇನು, ಭಾರತೀಯರೆಲ್ಲ ಒಂದೇ ಅಖಂಡ ಭಾರತ ಒಂದೇ, ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ, ಓ ತಾಯಿ ಭಾರತಿ ನಿನಗೆ ದೀಪದಾರತಿ, ಓ ತಾಯಿ ಭಾರತಿ
ನಿನಗೆ ದೀಪದಾರತಿ, ನೂರು ಧರ್ಮಗಳೇ ಧರ್ಮ ಸಾರವು ಒಂದೇ, ನೂರಾರು ಭಾಷೆ ನೂರಾರು ಜಾತಿ ಭಾರತೀಯರೊಂದೇ, ನೂರು ಧರ್ಮಗಳೇ ಧರ್ಮ ಸಾರವು ಒಂದೇ, ನೂರಾರು ಭಾಷೆ ನೂರಾರು ಜಾತಿ ಭಾರತೀಯರೊಂದೇ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಲಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಓ ತಾಯಿ ಭಾರತಿ ನಿನಗೆ ದೀಪದಾರತಿ, ಓ ತಾಯಿ ಭಾರತಿ ನಿನಗೆ ದೀಪದಾರತಿ, ಹಿಮಗಿರಿಯೇ ಕೇತನ ಗಂಗಾ ನದಿ ಚೇತನ, ಹಿಮಗಿರಿಯೇ ಕೇತನ ಗಂಗಾ ನದಿ ಚೇತನ, ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ, ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ, ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು. ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ತಾಯಿ ಸಮಾನ, ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವದು ದೈವ ಸನ್ನಿಧಾನ, ದೈವ ಸನ್ನಿಧಾನ, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು. ಅಜಂತ ಎಲ್ಲೋರ ಹಳೆ ಬೀಡು ಬೇಲೂರು ಶಿಲೆಗಳಿವು ಕಲೆಯಾಗರ, ಅಜಂತ ಎಲ್ಲೋರ ಹಳೆ ಬೀಡು ಬೇಲೂರು ಶಿಲೆಗಳಿವು ಕಲೆಯಾಗರ, ಹಿಂದೂ ಬೌದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ, ಹಿಂದೂ ಬೌದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ, ನಡೆದು ಹೋದ ಚರಿತೆಯು ನಾಳೆ ಎನ್ನುವ ಕವಿತೆಯು, ನಡೆದು ಹೋದ ಚರಿತೆಯು ನಾಳೆ ಎನ್ನುವ ಕವಿತೆಯು, ಈ ನಾಡ ಮಣ್ಣಲ್ಲಿದೆ ಜೀವನ ಸಾರ, ಜೀವನ ಸಾರ, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು. ಸೊ ಅವ್ರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ನೆನೆಸಂತ ಹೇಳಿದ್ರೆ, ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಮಗೆ ಆರ್ಥಿಕವಾಗಿ ಮತ್ತು ಪ್ರತ್ಯಕ್ಷವಾಗಿ ಇಲ್ಲದಿದ್ದರೂ ಸಹ ಪರೋಕ್ಷವಾಗಿ ಸಾಕಷ್ಟು ಬೆಂಬಲವನ್ನು ಸೂಚಿಸಿದಂಥವರನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾದಂಥ ಶ್ರೀತ ಕುಮಾರ್ ಅವರು ಇದ್ದಾರೆ, ಅವರೆಲ್ಲ ಪರಿಚಯ ಇರಬೇಕು. ಅವರು ಈ ಒಂದು ಸಮಾರಂಭಕ್ಕೆ ಪಪ್ಸು ಮತ್ತು ಸಿಹಿಯನ್ನು ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ ಶ್ರೀತಾ ಕುಮಾರ್ ಅವರಿಗೆ. ಹಾಗೆ ಲತಿಕಾ ಅವರ ಬರ್ತ್ಡೇ ಪ್ರಯುಕ್ತ ಅವರು ಸಹ ಈ ಒಂದು ಸಮಾರಂಭಕ್ಕೆ ಸಿಹಿಯನ್ನು ನೀಡಿ
ಇದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ರೀಮಾ ಡಿಸೋಜ್ ಅವರು ಸಹ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಮಗೆ ಸಿಹಿ ತಿಂಡಿಯನ್ನು ನೀಡಿದ್ದಾರೆ. ಅವರಿಗೂ ಸಹ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ನಮಗೆ ಆರ್ಥಿಕವಾಗಿ ಅಧ್ಯಕ್ಷರ ಪರವಾಗಿ ಅವರ ಮಗಳು ಒಂದೆರಡು ಮಾತಾಡ್ತಾರಂತೆ, ಕೇಳೋಣ. ಗುಡ್ ಮಾರ್ನಿಂಗ್ ಎವ್ರಿವನ್. ಆನ್ ಬಿಹಾಫ್ ಆಫ್ ಮೈ ಫಾದರ್ ಅಂಡ್ ಅವರ್ ಫ್ಯಾಮಿಲಿ, ಐ ವುಡ್ ಜಸ್ಟ್ ಲೈಕ್ ಟು ವಿಶ್ ಎವ್ರಿವನ್ ಅ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದಾರೆ ಅವರಿಗೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಹಾಗೆ ನಮಗೆ ಇನ್ನಷ್ಟು ಸಾಕಷ್ಟು ಜನ ನಮಗೆ ಸಹಾಯವನ್ನು ಮಾಡಿದ್ದಾರೆ, ಅವರೆಲ್ಲರೂ ನೆನೆಸ್ಕೊಳ್ಬೇಕಂತ ಹೇಳ್ತಾ ಮತ್ತೆ ನಮ್ಮ ವಿನುತಾ ಮೇಡಮ್ ಇರ್ಬೋದು, ಅನಿತಾ ಶೆಣೆಯವರು ಇರ್ಬೋದು, ಹಾಗೆ ನಮ್ಮ ಅನು ಅವರು ಇರ್ಬೋದು, ರಾಜೇಂದ್ರ ಕುಮಾರ್ ಅವ್ರ ಫ್ಯಾಮಿಲಿ ಇರ್ಬೋದು, ಹಾಗೆ ಜಗದೀಶ್ ಅವರು ಇರ್ಬೋದು, ಹಾಗೆ ರಾಜ ಅನಿತಾ ಶೆಣೆಯವರು, ಆಮೇಲೆ ನಿವೇದಿತವರು, ಹೀಗೆ ಎಲ್ಲರೂ ಸಹ ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವ್ರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜಗದೀಶ್ ಸರ್, ಉತ್ಸವ ದಿನಾಚರಣೆಯ ಪ್ರಯುಕ್ತ ಹಾಡನ್ನು ಆಡಿದ್ರಿ. ನಾವು ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ, ಆಟೋಟ ಸ್ಪರ್ಧೆಗಳಿರ್ಬೋದು ಅಥವಾ ಸಾಂಗ್ಸ್ ಇರ್ಬೋದು ಅಥವಾ ಸ್ಪೋರ್ಟ್ಸು, ಹೀಗೆ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಇಟ್ಕೊಳ್ಳಿ ಸರ್, ನೀವೇ ಇಟ್ಕೊಂಡಿರಿ ಮಾಡ್ತಾ ಇದ್ವಿ. ಅವರು ಗೆದ್ದಂಥವರಿಗೆಲ್ಲ ನಾವು ಪ್ರೈಸನ್ನು ಕೊಡ್ತಾ ಇದ್ವಿ, ಆದರೆ ಅದ್ಯಾಕೋ ಕಾರ್ಯಕ್ರಮ ಸ್ವಲ್ಪ ಮೊಟಕಾಯಿತು, ಈಗ ಸ್ವಲ್ಪ ಚಿಗಿರ್ತಾ ಇದೆ. ಸೊ ಹಾಗಾಗಿ ನಾವು ಏನಾದರೂ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕಂತ ಹೇಳಿದಾಗ ನಮಗೆ ಸಾಕಷ್ಟು ಸಹಾಯ ಹಸ್ತ ಬಂದಿರೋದ್ರಿಂದ ಇವತ್ತು ಹಾಡನ್ನು ಹೇಳಿದಂತಹ ನಮ್ಮ ಮಹಿಳೆಯರಿಗೆ ಒಂದು ಸಣ್ಣ ಗಿಫ್ಟನ್ನು ಕೊಡುವಂತೇಳಿ ನಾವು ಅಂದ್ಕೊಂಡಿದ್ವಿ. ಹಾಗಾಗಿ ಒಂದು ಸಣ್ಣ ಗಿಫ್ಟನ್ನು ರಾಜೇಂದ್ರ ಕುಮಾರ್ ಸರ್ ಅಂದರೆ ನೀವೆಲ್ಲರೂ ಪಡ್ಕೊಳ್ಬೇಕು. ಅನ್ನೋರು ಕೆ ಎಚ್ ಬಿ ರೋಜಸ್ ಅನ್ನೋರು ಬಂದು ಒಂದು ಸಣ್ಣ ಗಿಫ್ಟನ್ನು ಈ ಸಂದರ್ಭದಲ್ಲಿ ತಗೊಳ್ಬೇಕು. ಹಾಗೆ ವನಜ ಅವರು, ನಂತರ ಹೇಮಾ ಅವರು, ಹಾಗೆ ಪವಿತ್ರರವರು, ಹಾಗೆ ಅನಿತಾ ಶೆಣೈರವರು, ತಾರಾರವರು, ಶೋಭಾರವರು, ಶೋಭಾ ಅವರು ಅಬ್ಸೆಂಟ್ ಆಗಿದ್ದಾರೆ, ಅವರ ಅಕ್ಷತಾರವರು, ಹಾಗೆ ನಿವೇದಿತಾರವರು, ಇಷ್ಟು ಜನ ಹಾಡನ್ನು ಹಾಡಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೆ ಈ ಸಂದರ್ಭದಲ್ಲಿ ವೇದಿಕೆ ಮುಂಭಾಗ ಬಂದು ಅವರ ಭಾಷಣವೆಲ್ಲ ಮಾಡಿದ್ದಾರೆ, ಅವ್ರಿಗೂ ಒಂದು ನೆನಪಿನ ಕಾರಣಿಕೆ ಇರಲಿ ಅಂತೇಳಿ ಶ್ರೀತ ಮನ್ವಿತ್ ಹಾಗೂ ನಿಜ್ವಲ ಜಸ್ಟ್ ಇಸ್ ಟೋಕನ್ ಆಫ್ ಅಡ್ವಾನ್ಸ್ ಅಷ್ಟೇ ಇದು, ಇದರಲ್ಲಿ ಏನು ವಿಶೇಷತೆ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ಭರವಸೆಯಲ್ಲಿ ನಾವು ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀಡಿದ್ದೀವಿ. ನೀವು ಅದನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳನ್ನು. ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ಸೊ ನಮಗೆ ಸಹಕಾರ ಕೊಟ್ಟಿದ್ದ ನಿಮ್ಮೆಲ್ಲರನ್ನೂ ನಾನು ಮತ್ತೊಮ್ಮೆ ಅಭಿಸ್ತಾ ಇದ್ದೀನಿ. ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ಅಥವಾ ಅವರಿಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ನಾನು ಕೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವಿದೀಗ ಮುಗಿಸ್ತಾ ಇದ್ದೀವಿ. ತಾವೆಲ್ಲರೂ ಸಿಹಿ ತಿಂಡಿಯನ್ನು ತೆಗೆದುಕೊಂಡು ತೆರಳಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜಯ ಹಿಂದ್, ಜೈ ಕರ್ನಾಟಕ.